ನಮಸ್ಕಾರ ಸ್ನೇಹಿತರೆ. ಹೌದು, ಪುನೀತ್ ರಾಜ್ಕುಮಾರ್ ನಾಯಕಿ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ಆಗಿದೆ. ಅಂಬಿಗರ್ ಯಾರಿ ನಾಯಕಿ ಇದೀಗ ಬಂದಂಥ ದೊಡ್ಡ ಬ್ರೇಕಿಂಗ್ ಸುದ್ದಿ ಏನು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಕೂಡ ಗೆಪ್ಪಕ್ ತಲೆ ಕಾಣೋ ಬೆಲ್ ಐಕನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಕನ್ನಡದ ಖ್ಯಾತ ನಾಮ ನಾಯಕ ನಟ ಪುನೀತ್ ರಾಜ್ಕುಮಾರ್ ಅವರಲ್ಲಿ ಇಂದಿಗೆ 4 ತಿಂಗಳಾಗಿದೆ ಸದ್ಯ. ಇಂಥ ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಾಯಕಿಯಾಗಿ ನಟಿಸಿದಂಥ ಖ್ಯಾತ ನಟಿ ಮೇಲೆ ಈಗ ಸಾಮೂಹಿಕ ಅತ್ಯಾಚಾರ ಆಗಿದೆ ಸ್ನೇಹಿತರೆ. ಹೌದು, ಈ ನಟಿ ಯಾರು ಏನು ಎಂಬ ಸಂಪೂರ್ಣ ಮಾಹಿತಿ ಈಗ ನಾನು ನಿಮಗೆ ಕೊಡ್ತಿದ್ದೇನೆ. ಹೌದು ಸ್ನೇಹಿತರೆ, ಇದು ಬೇರೆ ಯಾರೂ ಅಲ್ಲ, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂಥ ಜಾಕೆಟ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದಂಥ ಭಾವನಾ ಅವರು. ಹೌದು, ಸದ್ಯ ಭಾವನಾ ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ಆಗಿದೆ ಸ್ನೇಹಿತರೆ. ಹೌದು, ಸದ್ಯ ಭಾವನಾ ಅವರು ಶೂಟಿಂಗ್ ಮುಗಿಸಿಕೊಂಡು ಮನೆಗೆ ತೆರಳುವ ಸಮಯದಲ್ಲಿ ಸದ್ಯ ಮಧ್ಯರಾತ್ರಿ 12:30 ಸಮಯದಲ್ಲಿ ಪೂರ್ತಿ ಪ್ಲ್ಯಾನ್ ಅನ್ನು ಮಾಡಿ ಅವ್ರನ್ನ ಕರೆದುಕೊಂಡು ಹೋಗಿ ಟಿಟಿ ವಾಹನದಲ್ಲೇ ಅವರ ಮೇಲೆ 6-7 ಜನ ಮೃಗೆಯ ರೀತಿಯಲ್ಲಿ ವರ್ತನೆಯನ್ನು ನಡೆಸಿದ್ದಾರೆ. ಹಾಗೆ ರಸ್ತೆ ಮಧ್ಯದಲ್ಲಿ 3:30 ಸಮಯದಲ್ಲಿ ತೆಗೆದು ಎಸ್ದುಬಿಟ್ಟು ರೋಡಿನಲ್ಲಿ ಹೋಗಿದ್ದಾರೆ. ಸದ್ಯ ಈ ಸಂಬಂಧ ಈಗ ಪ್ರಕರಣ ಕೂಡ ದಾಖಲು ಮಾಡಿ ಕೇರಳ ಪೊಲೀಸರು ಕೆಲವು ಆರೋಪಿಗಳಿಗೆ ಪರಿಶೋಧನೆಯನ್ನು ಮಾಡಿ ಸದ್ಯ ಕೆಲವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಸದ್ಯ ಈ ಅತ್ಯಾಚಾರವನ್ನು ಮಲಯಾಳಂನ ಖ್ಯಾತ ನಾಯಕ ನಟ ಮಾಡಿಸಿದ್ದು ಎಂಬುದು ಸದ್ಯ ಮೇಲ್ನೋಟಕ್ಕೆ ಈಗ ಗೊತ್ತಾಗಿದೆ. ಹಾಗಾದರೆ ಮುಂದೆ ಏನಾಗ್ಬೋದು, ನಾವು ಕಾದು ನೋಡೋಣ.